ಬಿಜೆಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾವ ಪಕ್ಷದಿಂದ ಗೊತ್ತಿಲ್ಲ. ಪ್ರತಿಪಕ್ಷ ಈ ತಾಲೂಕಿನಲ್ಲಿ ಇದ್ದಾರೆ, ಏನ್ ಕೆಲಸಗಳು ಮಾಡ್ತಾ ಇಲ್ಲ, ಗೆದ್ದೋಗಿದ್ದೆ ಅವ್ರ ಮುಖ ಒಂದು ಕೂಡ ಬರ್ತಾ ಇರ್ಲಿಲ್ಲ. ಅವರು ಮಾತುಗಳು ಹೇಳ್ಕೊಂಡು ವಿಡಿಯೋಗಳಲ್ಲಿ ಬಿಟ್ಕೊಂಡು ಇದು ಮಾಡ್ತಾ ಇದಾರೆ, ಅಷ್ಟು ಬಿಟ್ರೆ ಅವ್ರ ಯಾವ್ದೇ ಒಂದು ಕೆಲಸನು ಮಾಡಿಲ್ಲ, ಮಾಡ್ತಾರೆ ಅನ್ನೋ ನಮ್ಗೇನು ಇಲ್ಲ. ಗ್ಯಾರಂಟಿಗಳೇ ಕೊಡಬಾರ್ದು, ಅವನು ದುಡ್ಡು ತಿನ್ಬೇಕು, ದುಡ್ಡು ತಿಂದಾಗ ಅದ್ರ ಬೆಲೆ ಗೊತ್ತಿರ್ತದೆ, ಹುಕ್ಸಟ್ಟೆ ಬಂದಾಗ ಅದ್ರ ಬೆಲೆ ಗೊತ್ತಿರಲ್ಲ. ನರೇಂದ್ರ ಮೋದಿ, ಯಾಕೆ ಸರ್ ಮೋದಿ? ನರೇಂದ್ರ ಮೋದಿ ಆದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತ. ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಂದಿ ಗ್ರಾಮದ ಬಳಿ ಇದ್ದೀನಿ. ಇಲ್ಲಿನ ಗ್ರಾಮಸ್ಥರನ್ನ ಕೂಡ ಮಾತಾಡಿಸ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ಹೇಳಿ, ಇನ್ನೇನು ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಸೊ ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ಬೇಕು, ಕೊಟ್ರೆ ಒಳ್ಳೇದು, ಹೇಗೆ? ಬಿಜೆಪಿಯಿಂದ ಸುಧಾಕರ್. ಓಕೆ, ಯಾಕೆ ಸರ್ ಸುಧಾಕರ್ ಅವರಿಗೆ ಟಿಕೆಟ್ ಕೊಡ್ಬೇಕು? ಅವರು ಹೋದ ಒಂದು ಎಮ್ ಎಲ್ ಎ ಆಗಿದ್ದಾಗ ತುಂಬ ಉತ್ತಮ ಕಾರ್ಯಗಳನ್ನು ಅಂದರೆ ರೋಡ್ಸು ಕನ್ಸ್ಟ್ರಕ್ಷನ್ ಸುಮಾರು ಮಾಡಿದ್ದಾರೆ, ಅವ್ರು ಬಿಟ್ಟು ಇನ್ನು ಯಾವನ್ನು ಇದುವರೆಗೂ ಮಾಡಿಲ್ಲ. ಓಕೆ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಸೋಲಿಸ್ಬಿಟ್ರಲ್ಲ ಸರ್? ಸೋಲಿಸಿದ್ದು ಈ ಗ್ಯಾರಂಟಿ ಭಾಗ್ಯಗಳಿಂದ ಸ್ವಲ್ಪ ನಮ್ಮಲ್ಲಿದ್ದಂಥ ಒಡಕು ಅದರಿಂದ ಸೋಲ್ಸು. ಓಕೆ, ಪ್ರೆಸೆಂಟು ಈಗ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಸೊ ಅವರೇನು ಕೆಲಸಗಳನ್ನ ಮಾಡಿಸ್ತಿದ್ದಾರಾ, ಹೇಗೆ? ಅವ್ರು ಇದುವರೆಗೂ ನಂದಿ ಗ್ರಾಮದ ಕಡೆ ತಲೆ ಹಾಕಿ ಮಲಗಿಲ್ಲ, ಕೆಲಸಗಳು ಯಾವುದು ಕೂಡ ಮಾಡಿಸ್ತಾ ಇಲ್ಲ. ನಾನು ನೋಡ್ದಂಗೆ ಎಲ್ಲೂ ಇಲ್ಲಮ್ಮ. ಸರ್, ಜೊತೆಗೆ ನೀವು ಹೇಳ್ತಾ ಇದ್ದೀರಾ ಸುಧಾಕರ್ ಅವ್ರಿಗೆ ಟಿಕೆಟ್ ಸಿಗ್ಬೇಕು ಅಂತ, ಬಟ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಏನು ಮೈತ್ರಿ ಮಾಡ್ಕೊಂಡಿದೆ, ಇನ್ನೂ ಕೂಡ ಚಿಕ್ಕಬಳ್ಳಾಪುರಕ್ಕೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕ್ತಾರೋ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಹಾಕ್ತಾರೋ ಅನ್ನೋದು ಗೊತ್ತಿಲ್ಲ. ಯಾರನ್ನೇ ಹಾಕಿದ್ರು ಬಿಜೆಪಿ ಪರ ಯಾರು ಇರ್ತಾರೋ ಅವ್ರಿಗೆ ನಮ್ಮ ಇನ್ ಕೇಸ್ ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ನೀವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಇನ್ನೊಂದ್ ಕಡೆ ನೀವು ಸುಧಾಕರ್ ಅವರ ಹೆಸರು ಹೇಳಿದ್ರಿ, ಯಲಹಂಕ ಶಾಸಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಏನಿದ್ದಾರೆ, ಸೊ ಅವರು ಕೂಡ ಅವರ ಮಗಂಗೆ ಟಿಕೆಟ್, ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲಾಬಿ ನಡೆಸ್ತಾ ಇದ್ದಾರೆ, ಸೊ ಇನ್ ಕೇಸ್ ಅವ್ರಿಗೆ ಏನಾದ್ರೂ ಟಿಕೆಟ್ ಸಿಕ್ಕಿದ್ರೆ? ಅಲ್ಲ, ಅವ್ರಿಗೆ ಕೊಟ್ಟರು ನಾವು ಬಿಜೆಪಿಗೆ ಮಾಡ್ತೀವಿ. ಓಕೆ, ಬಟ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಕೆ ಸುಧಾಕರ್ ಅಂತ? ಹೌದು. ಓಕೆ ಸರ್, ತಮ್ಮ ಹೆಸರು? ಪ್ರಸನ್ನ. ಓಕೆ ಸರ್, ಈಗ ನೆಕ್ಸ್ಟ್ ಏನು ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾವ ಪಕ್ಷದಿಂದ ಕೊಡ್ಬೇಕು? ಬಿಜೆಪಿ ಪಕ್ಷಕ್ಕೆ ಕೊಡಬೇಕು, ಡಾಕ್ಟರ್ ಸುಧಾಕರ್ಗೆ ಕೊಡಬೇಕು. ಯಾಕೆ ಸರ್ ಸುಧಾಕರ್ ಅವ್ರಿಗೆ ಕೊಡಬೇಕು? ಸುಧಾಕರ್ ಮಾಡಿರೋ ಕೆಲಸಗಳು ಇದುವರೆಗೂ ನಾನು 48 ವರ್ಷ ನನಗೆ, ನಾನು ಯಾವ ಎಮ್ ಎಲ್ ಎಗೂ ಮಾಡಿಲ್ಲ, ಯಾರು ಮಾಡಿ ಮುಂದೆ ಮಾಡ್ತಾರಲ್ಲ ಗೊತ್ತಿಲ್ಲ, ಇದುವರೆಗೂ ಯಾರು ಮಾಡಿಲ್ಲ, ಅಷ್ಟು ಕೆಲಸಕ್ಕೆ ಮಾಡಿದ್ದಾರೆ ಅವರು. ಸರ್, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರ ಸೋಲು ನಿಜಕ್ಕೂ ತುಂಬಾ ಜನಕ್ಕೆ ಶಾಕ್ ಆಗಿತ್ತು. ಆಗಿದೆ, ನಾ 100% ಅವ್ರು ಗೆಲ್ತಾರೆ ಅನ್ಕೊಂಡೆ ಇದ್ದಿದ್ದು, ಈಗ ಇದು ಯಾರು ಗ್ಯಾರಂಟಿ ಭಾಗ್ಯಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅವ್ರಿಗೆ ಲಾಟ್ರಿ ಮುಖಾಂತರ ಅದು ಹೊಡೆದಿರೋದು ಅಷ್ಟೇ ಬಿಟ್ರೆ ಅವ್ರು ಗೆಲ್ಲುವಲ್ಲ, ಅದು ಇವ್ರಿಗೆ ಸೋಲು ಅಲ್ಲ ಇದು. ಹಾಗಾದ್ರೆ ಪ್ರೆಸೆಂಟ್ ಏನು ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಯಾವ್ದೇ ಕೆಲಸ ಮಾಡಿಸ್ತಿಲ್ವಾ, ಹೇಗೆ? ಯಾವ ಕೆಲಸ ನಾನು ಇದುವರೆಗೂ ನೋಡೇ ಇಲ್ಲ ಅವ್ರು ಕೆಲಸ ಮಾಡೋದು. ಬಟ್ ಸೋಶಿಯಲ್ ಮೀಡಿಯಾದಲ್ಲಿ ಒಂದ್ ಹವಾ ಕ್ರಿಯೇಟ್ ಮಾಡಿದಾರಲ್ಲ ಸರ್. ಅವ್ರು ಸುಮ್ನೆ ಬರೇ ಮಾತುಗಳು ಹೇಳ್ತಾ ಇದಾರೆ ಅಷ್ಟೇ, ಮಾತುಗಳು ಹೇಳ್ಕೊಂಡು ವಿಡಿಯೋಗಳಲ್ಲಿ ಬಿಟ್ಕೊಂಡು ಇದು ಮಾಡ್ತಾ ಇದಾರೆ, ಅಷ್ಟು ಬಿಟ್ರೆ ಅವ್ರು ಯಾವ್ದೇ ಒಂದು ಕೆಲಸನು ಮಾಡಿಲ್ಲ, ಮಾಡ್ತಾರೆ ಅನ್ನೋ ನಮ್ಗೇನು ಇಲ್ಲ. ಓಕೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಏನು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ, ಇನ್ ಕೇಸ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅನ್ನ ಹಾಕಿದ್ರೆ ಏನ್ ಮಾಡ್ತೀರಾ ನೀವು? ನಾವು ಯಾರೇ ಮಾಡ್ಲಿ, ಅವ್ರೆರಡು ಮಿಕ್ಸ್ ಆಗಿ ಮಾಡಿದ್ರೆ ಯಾರು ಮಾಡಿದ್ರೆ ಯಾರು ನಿಂತರೂ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಹಾಗಾದ್ರೆ ನಿಮ್ಗೆ ಈಗ ಏನು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಸಪೋರ್ಟ್ ಇದೆ? ಸಪೋರ್ಟ್ ಹಂಗೇ ನಿಂತಿಲ್ಲ, ಅವ್ರು ಹೆಂಗ್ ಮಾಡ್ಕೊಂಬಂದ್ರು ನಾವು ಸಪೋರ್ಟ್ ಮಾಡ್ತೀವಿ, ಬಿಜೆಪಿ ಗೆಲ್ಸಬೇಕು ಅಂತ ನಮ್ಗೆ ಇದಾಗಿ. ಓಕೆ, ತಮ್ಮ ಹೆಸರು ಸರ್? ವೆಂಕಟರಾಮಯ್ಯ ಅಂತ. ಓಕೆ, ಯಾರು ಸರ್ ಈ ಬಾರಿ ಎಂ ಪಿ ಎಲೆಕ್ಷನ್ ನಿಂತ್ಕೊಬೇಕು? ಸರ್, ಎಂ ಪಿ ಎಲೆಕ್ಷನ್ಗೆ ಸುಧಾಕರ್ ಆದರೂ ಪರವಾಗಿಲ್ಲ, ತುಂಬ ಕೆಲಸ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರ. ನಾವು ದೇವನಹಳ್ಳಿ ಹತ್ರ ಬೆಟ್ಕೋಟೆ ಅಂತ ನಮ್ಮದು, ಇಲ್ಲಿ ಸಾಗರಹಳ್ಳಿ ನಮ್ಮದು, ಅಲ್ಲಿ ಇದ್ದೀರಿ ಇಲ್ಲಿ ಇದ್ದೀರಿ, ತಿರ್ಗಾ ಬೆಟ್ಟಳ್ಳಿ ಯಲಹಂಕ ಕ್ಷೇತ್ರ ವಿಶ್ವನಾಥ್ ಅವರು ನಮ್ಗೆ ಇದೆ. ಓಕೆ, ಈಗ ಯಲಹಂಕ ವಿಶ್ವನಾಥ್ ಅವರ ಮಗ ಕೂಡ ನಿಲ್ಬಹುದು ಅನ್ನುವ ಮಾತು ಕೇಳಿ ಬರ್ತಾ ಇದೆ, ಅಲೋಕ್ ವಿಶ್ವನಾಥ್, ಇನ್ ಕೇಸ್ ಅವ್ರು ನಿಂತ್ರೆ? ಅವರು ನಿಂತರು ಸಪೋರ್ಟ್ ಕೊಡ್ತೀರಾ ಅಲ್ಲಿ? ಓಕೆ, ಅವ್ರಿಗೆ ಟಿಕೆಟ್ ಕೊಟ್ಟರು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಇಲ್ಲಿ ಇವ್ರಿಗಾದ್ರೂ ಸಪೋರ್ಟ್. ಯಾಕೆ ಕಾಂಗ್ರೆಸ್ ಅವ್ರು ಕೆಲಸ ಮಾಡ್ತಿಲ್ವಾ? ಏನು ಪ್ರದೀಪ್ ಈಶ್ವರ್ ಈ ತಾಲೂಕಿನಲ್ಲಿ ಇದ್ದಾರೆ, ಏನ್ ಕೆಲಸಗಳು ಮಾಡ್ತಾ ಇಲ್ಲ. ನೆಕ್ಸ್ಟ್ ಎರಡನೇದು ಅವ್ರನ್ನ ಯುವಕ ಗೆದ್ದೋಗಿದ್ದೆ ಅವ್ರ ಮುಖ ಒಂದು ಚಿಕ್ಕಬಳ್ಳಾಪುರ ಇದಕ್ಕೂ ಆಡಿಟ್ ಕೂಡ ಬರ್ತಾ ಇರಲ್ಲ. ಅವರು ಏನ್ ಮೇಡಮ್ ಇಂಥ ಶಾಸಕರು ಇಂಥ ಇದು ಮಾಡ್ತಾ ಇಲ್ಲ, ಗೆದ್ದವ್ರೆ ಗೆದ್ದಿರೋದಕ್ಕಾದ್ರೂ ನಾವು ಮುಂದೆ ಬಹುಮತ ತಗೊಳ್ಬೇಕು ಅನ್ನೋ ಇದು ಪಕ್ಷಕ್ಕ ಆ ಎಬ್ಲೇಷನ್ ಅವ್ರು ಮಾಡ್ಕೊಂಡಿರಲ್ಲ. ಸುಧಾಕರ್ ಅವ್ರು ಇದ್ದಾಗ ಮಾಡಿದ್ರ ಕೆಲಸಗಳನ್ನ? ಅವ್ರು ಬೇಜಾನ್ ಕೆಲಸ ಮಾಡಿದ್ದಾರೆ, ಬೇಜಾನ್ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಈಗ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಟ್ರೆ ನೀವು ಗೆಲ್ಲಿಸ್ತೀರಾ? ಈಗ ಅದೇ ತರ ಅಭಿಮಾನ ಇದೆ,
ನಮ್ಗೆ. ಜೆಡಿಎಸ್ ಅವ್ರು ಇನ್ ಕೇಸ್ ಬಂದ್ರೆ ಸರ್? ಅವ್ರು ಬಂದ್ರು ಮಾಡ್ಬೋದು, ಕುಮಾರಸ್ವಾಮಿ ಅವರು ಅವರು ಮಾಡಿದ್ದಾರೆ ಅವ್ರ ಇದ್ರಲ್ಲಿ. ಜೆಡಿಎಸ್ ಆಗ್ಲಿ ಸುಧಾಕರ್ ಆಗ್ಲಿ ಯಾರ ಎಂ ಪಿ ಇದು ಸೀಟ್ ಹಾಕಿದ್ರೆ ಇಲ್ಲಿ ಗೆಲ್ಸೋದಕ್ಕೆ ರೆಡಿ. ಹಾಗಾದ್ರೆ ನೆಕ್ಸ್ಟ್ ಯಾರು ಪ್ರಧಾನಿ ಆಗ್ಬೇಕು ಸರ್? ಏನ್ ನರೇಂದ್ರ ಮೋದಿ ಅವರು ಈಗ ಎರಡ್ ಫೀಲ್ಡ್ ಅವರು ಚೆನ್ನಾಗೇ ತಗೊಂಡ್ ಬಂದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ರಾಷ್ಟ್ರಗಳಿಂದನು ಈ ಕಡೆ ಸೌಲಭ್ಯಗಳು ತಂದಿದ್ದಾರೆ, ಹೊರ ದೇಶಗಳಿಂದನು ಬೇಕಾದಷ್ಟು ಇದು ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಬಂದ್ರು ಮಾಡಬಹುದು, ತಪ್ಪೇನಿಲ್ಲ. ಸರ್ ಯಾರು ಪ್ರಧಾನಿ ಯಾರಾಗ್ಬೇಕು? ನರೇಂದ್ರ ಮೋದಿನೇ ಅವರು. ಓಕೆ, ಈಗ ಬಚ್ಚೇಗೌಡರು ಏನಿದ್ದಾರೆ, ಬಿ ಎನ್ ಬಚ್ಚೇಗೌಡರು ಇಲ್ಲಿ ಎಂ ಪಿ ಆಗಿದ್ದಾರೆ, ಬಟ್ ಇನ್ಕೆ ಅವರು ಆಲ್ರೆಡಿ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ, ಬಟ್ ನಿಮ್ಗೆ ಒತ್ತಾಯ ಏನಾದರೂ ಇದೆಯಾ ಅವರೇ ಎಲೆಕ್ಷನ್ ನಿಲ್ಬೇಕಿತ್ತು ಅಂತ? ಏನಿಲ್ಲ ಮೇಡಮ್ ಅವ್ರೆ, ಅವ್ರು ನಾವು ಗೆಲ್ಸಿದ್ರು ಅವ್ರು ಬಂದು ಏನು ಮಾಡಲಿಲ್ಲ ಇಲ್ಲಿ. ಆದ್ರೂ ನಮ್ಗೆ ಬಿಜೆಪಿ ಪರವಾಗಿ ಅವ್ರು ನಿಂತರು ಇನ್ನೇನು ಮಾಡೋಕ್ಕಾಗಲ್ಲ, ಹಾಕ್ಲೇಬೇಕಾಗುತ್ತೆ. ಅದರಿಂದ ಅವರಂತೂ ಏನು ಕೆಲಸ ಮಾಡಿಲ್ಲ, ಅವ್ರು ನಾವು ಗೆಲ್ಸಿ ಕಳ್ಸಿದ್ರೆ ಬಚ್ಚೇಗೌಡರು ಏನು ಮಾಡಿಲ್ಲ, ಆತ್ಮ ಮಾಡಿಲ್ಲ. ಹೊಸಕೋಟೆ ಅವರು ಬಚ್ಚ ಬೆಟ್ಕೋಟೆ ಸಮೀಪ ನಮ್ಗೆಲ್ಲ ಗೊತ್ತು, ಅವರು ಏನಿಲ್ಲ ಅವ್ರದನು. ಬಟ್ ಬಿಜೆಪಿ ಅಂತ ಓಟ್ ಹಾಕಿದ್ರ? ನಾವ್ ಹಾಕಿರ್ಲ, ಆಗ ಬಚ್ಚೇಗೌಡರಿಗೆ ಓಟ್ ಹಾಕಿರ್ಲಿಲ್ಲ, ಹಾಕಿರ್ಲ, ನಾವು ದಳಕ್ಕೆ ಹಾಕಿದ್ರಿ. ಹೌದಾ ಸರ್? ನೀವ್ ಅಂದ್ರೆ ಅವ್ರು ಬಿಜೆಪಿ ಲೀಡರ್ ಅಂತ ಓಟ್ ಹಾಕಿದ್ರಿ. ಈಗ ಪ್ರಧಾನಿ ಯಾರಾಗ್ಬೇಕು ನೆಕ್ಸ್ಟ್? ಮೋದಿ ಅವರೇ ಆಗ್ಬೇಕು. ಓಕೆ, ಯಾಕೆ ಮೋದಿ ಅವ್ರು ಆಗ್ಬೇಕು? ಕಾರಣ ಅಂದ್ರೆ ಅವರ ಒಂದು ಸ್ಟೆಬಿಲಿಟಿ, ಮತ್ತೆ ಅವರ ಮಾತು, ಮತ್ತೆ ಒಂದು ಧೈರ್ಯ, ಇನ್ಯಾರಿಗೂ ಬರಲ್ಲ. ಓಕೆ, ತಮ್ಮ ಹೆಸರು ಸರ್? ನಮ್ಮ ಎಲ್ಲರೂ ಹೇಳೋದು ಅದನ್ನ ಹೇಳೋದು ಕೇಳ್ರಿ. ಯಾರಾಗ್ಬೇಕು ನೆಕ್ಸ್ಟ್ ಪ್ರಧಾನಿ? ಯಾರಾಗ್ಬೇಕು? ನರೇಂದ್ರ ಮೋದಿನೇ. ಯಾಕೆ ಸರ್ ಮೋದಿ ಆಗ್ಬೇಕು? ನರೇಂದ್ರ ಮೋದಿ ಆದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತ. ಓಕೆ, ನಮ್ಮ ದೇಶ. ಇಲ್ಲಿ ಎಂ ಪಿ ಯಾರಾಗ್ಬೇಕು ನೆಕ್ಸ್ಟ್, ಯಾರಿಗೆ ಟಿಕೆಟ್ ಸಿಗ್ಬೇಕು? ಸುಧಾಕರ್ಗೆ. ಓಕೆ, ಯಾಕೆ ಸರ್ ಸುಧಾಕರ್ ಅವರಿಗೆ? ಸುಧಾಕರ್ಗೆ ಕೊಡ್ಬೇಕು, ಸುಧಾಕರ್ ಗೆಲ್ಬೇಕು, ಗೆಲ್ತಾನೆ ಸರ್, ಗ್ಯಾರಂಟಿ ಗೆಲ್ತಾರೆ. ಓಕೆ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರಲ್ಲ ಸರ್ ಅವರು? ಕಾರಣಾಂತರಗಳಿಂದ ಗ್ಯಾರಂಟಿ ಒಂದು, ಆಮೇಲೆ ನಮ್ಮಲ್ಲೇ ಸ್ವಲ್ಪ ಹುಡುಕಿದ್ದರಿಂದ, ಆಮೇಲೆ ಜೆ ಡಿ ಎಸ್ ಅವರು ಲಾಸ್ಟ್ ಅಲ್ಲಿ ಕಾಂಗ್ರೆಸ್ಗೆ ಓಟ್ ಮಾಡಿದ್ರು, ಆ ಕಾರಣದಿಂದ ಸೋತ ಅಷ್ಟೇ. ಎಲ್ಲ ಒಂದು 4,000-5,000 ಓಟಲ್ ಸೋತಿದ್ದಾನೆ, ಅದೇನು ಸೋಲಲ್ಲ ಅದು. ಅದು ಬಿಟ್ಟರೆ 100% ಸುಧಾಕರ್ ಅವರೇ ಗೆಲ್ತಾರೆ, ಗೆಲ್ದ 100% ಗೆಲ್ತಾರೆ. ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಗೆ ಇದೆಯಾ? 100% ಇದೆ, ಅವ್ರಿಗೆ ಸಿಗುತ್ತೆ. ಓಕೆ, ಹೈಕಮಾಂಡ್ ಅಥವಾ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವ್ರಿಗೆ ಏನ್ ಹೇಳ್ತೀರಾ? ಸರ್ ಇವತ್ತು ಬರ್ತಾ ಇದ್ದಾರೆ ವಿಜೇಂದ್ರ ಅವರು, ಚಿಕ್ಕಬಳ್ಳಾಪುರ ತಾಲೂಕು ಬರ್ತಾ ಇದ್ದಾರೆ. ನಮ್ಮ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಬೇಕು 100, ಯಾಕೆಂದ್ರೆ ಕಷ್ಟ ಕಾಲದಲ್ಲಿ ಇಲ್ಲಿ ಬಿಜೆಪಿ ಇಲ್ಲದೆ ಇದ್ದಾಗ ರಾಜೀನಾಮೆ ಕೊಟ್ಟು 3,000 ಓಟು ನಮ್ಮ ತಾಲೂಕಲ್ಲಿ ಬಿಜೆಪಿ ಇದ್ದಿದ್ದು, ಅಂತ ಟೈಮಲ್ಲಿ ರಾಜೀನಾಮೆ ಕೊಟ್ಟು ಒಂದು ದೊಡ್ಡ ಸಾಹಸ ಮಾಡಿ ಬಿಜೆಪಿಗೆ ಹೋಗಿ 85,000 ಓಟು ಅಲ್ಲೇ ಗೆದ್ದಿದ್ದಾರೆ. ಮೊನ್ನೆನೂ 80,000 ಓಟ್ ತೆಗೆದಿದ್ದಾರೆ, ಆಯ್ತಾ? 100% ಸುಧಾಕರ್ ಅವರಿಗೆ ಟಿಕೆಟ್ ಕೊಡಬೇಕು, ಸುಧಾಕರ್ ಅವರೇ ಗೆಲ್ತಾರೆ. ಪ್ರೆಸೆಂಟ್ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಕೆಲಸ ಮಾಡ್ತಿದಾರ ಹೇಗೆ? ಏನು ಮಾಡ್ತಾ ಇಲ್ಲ, ಸುಮ್ಮನೆ ಏನೋ ಲಾಟ್ರಿ ಮೇಲೆ ಗೆದ್ರು ಈ ಗ್ಯಾರಂಟಿ ಕಾರ್ಡ್ ಇಂದ, ಮತ್ತೆ ಈ ಜೆ ಡಿ ಎಸ್ ಅವರು ಒಂದು ಸಮಸ್ಯೆಯಿಂದ ಏನೋ ಒಂದು ಗೆದ್ದಿದ್ದಾರೆ ಅಷ್ಟೇ, ಏನು ಇದುವರೆಗೂ ಏನ್ ಕೆಲಸ ಮಾಡಿಲ್ಲ. ನಾವು ಅದು ಅವ್ರನ್ನ ಇದುವರೆಗೂ ಎಲೆಕ್ಷನ್ ಮುಂಚೆ ನಡಿರೋದು ನೋಡ್ಲೇ ಇಲ್ಲ ಇದುವರೆಗೂ. ಆ ಬಳಿಕ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಬಂದಿಲ್ವಾ ನಂದಿ ಗ್ರಾಮಕ್ಕೆ? ಇಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ನಂದಿಗೆ ಇದುವರೆಗೂ ಬಂದೇ ಇಲ್ಲ. ಓಕೆ, ನೀವೇನಾದ್ರೂ ಅವರಿಗೆ ಮನವಿ ಗಿನ್ವಿ ಕೊಟ್ಟಿದ್ದೀರಾ ಯಾವ್ದಾದ್ರು ಸಮಸ್ಯೆ ಇರೋ ಕುರಿತು ಏನಾದ್ರು ಸರ್? ಬೇಕಾದಷ್ಟು ಹೇಳಿದೀವಿ ಮೇಡಮ್, ಇದುವರೆಗೂ ಏನು ಅವ್ರು ಗಮನ ತಕೊಂಡಿಲ್ಲ. ಅದೇ ಅಮೌಂಟ್ ಇಲ್ಲ, ಎಲ್ಲ ಗ್ಯಾರಂಟಿ ಕಾರ್ಡ್ಗೆ ಇದಾಗ್ತಾ ಇದೆ, ಸರ್ಕಾರ ಅಮೌಂಟ್ ಬಿಡ್ತಾ ಇಲ್ಲ, ಇದೇ ಸಮಸ್ಯೆ ಹೇಳ್ತಾ ಇದೆ. ಓಕೆ, ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್, ಎಲ್ಲದು ಸಿಗ್ತಿದ್ಯಾ ಹೇಗೆ? ಮೇಡಮ್, ನಮ್ಮೂರಲ್ಲಿ ಒಂದು 60% ಸಿಗ್ತಾ ಇದೆ, 40% ಇದುವರೆಗೂ ನಮಗೆ ದುಡ್ಡು ಗ್ಯಾರಂಟಿ ದುಡ್ಡು 40% ಜನಕ್ಕೆ ಸಿಗ್ತಾ ಇಲ್ಲ. ಓಕೆ, ಗ್ಯಾರಂಟಿ ಒಳ್ಳೇದಾ ಕೆಟ್ಟದ್ದಾ ಸರ್? ಕೆಟ್ಟದ್ದು ಮೇಡಮ್, ನಮ್ಮ ಪ್ರಕಾರ ಕೆಟ್ಟದ್ದು. ಓಕೆ, ಬೇಡವಾ, ಈಗ ಮಹಿಳೆಯರಿಗೆ 2,000 ಬರ್ತಾ ಇದೆ, ಶಕ್ತಿ ಯೋಜನೆಯಿಂದ ಉಚಿತವಾಗಿ ಬಸ್ ನಲ್ಲಿ ಓಡಾಡ್ತಿದ್ದಾರೆ, ಗೃಹ ಜ್ಯೋತಿ ಇದೆ, ಯುವ ನಿಧಿ ಕೂಡ ಈಗ ಏನು ಬರ್ತಾ ಇದೆ, ಸೊ ಹಾಗಾದ್ರೆ ಇವೆಲ್ಲ ಬೇಡವಾ ಸರ್? ಏನಕ್ಕೆ ಮೇಡಮ್, 2,000 ಅಲ್ಲಿ ಮಾಡಿದ್ದಾರೆ, ಗಂಡಂದ್ರೆ ಈ ಕುಡಿಯೋರಿಗೆ 200 ರೂಪಾಯಿ 2,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅವ್ರು ತಿಂಗಳಿಗೆ ಕುಡಿಯೋದೆ 4,000-5,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಅವ್ರು ಅದೇ ದುಡ್ಡು ತಾನೆ ಅವ್ರ ಮನೆಗೆ ಕೊಡ್ತಾರೆ, ಅದು ಏನಕ್ಕೆ? ಕರೆಂಟ್ ಬಿಲ್ ಫ್ರೀ ಬರ್ತಿದ್ಯಲ್ಲ ಸರ್? ಏನು ಕರೆಂಟ್ ಬಿಲ್ ಮೇಡಮ್, 100 ಯೂನಿಟು ಈಗ 100, 70 ಯೂನಿಟು 50 ಯೂನಿಟು 30 ಯೂನಿಟೇ ಬರ್ತಾರೆ ಅದು ಎಲ್ಲರಿಗೂ, ಅದ್ರ ಮೇಲೆ ಎಲ್ಲಾನು ಕಟ್ತಾನೆ ಇದ್ದಾರೆ, 200 ಯೂನಿಟ್ ಯಾರಿಗೂ ಬರ್ತಾ ಇಲ್ಲ. ಗ್ಯಾರಂಟಿಗಳು ಬೇಕಾ ಬೇಡವಾ ಸರ್ ನಿಮ್ಗೆ? ಏನ್ ಗ್ಯಾರಂಟಿಗಳು ಅಂತ ಹೇಳೋ ಮೇಡಮ್, ನಾವು ಒಂದು ಸರಿ ಅನ್ನಿಸ್ತದೆ, ಒಂದು ಸರಿ ಇಲ್ಲ ಅನ್ನಿಸ್ತದೆ. ಗೃಹಲಕ್ಷ್ಮಿ ಏನಾದ್ರೂ ಬರ್ತಿದ್ಯಾ ನಿಮ್ಮ ಮನೇಲಿ ಯಾರಿಗಾದ್ರೂ? 2,000 ರೂಪಾಯಿ ಇದೆ, ಬರ್ತಾ ಇದೆ. ಗೃಹಜ್ಯೋತಿ, ಗೃಹಜ್ಯೋತಿ ಬರ್ತಿದ್ಯಾ? ಕರೆಂಟ್ ಬಿಲ್ ಫ್ರೀ ಬರ್ತಿದ್ಯಾ? ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ. ಬೇಕಾ ಬೇಡವಾ ಹಾಗಾದ್ರೆ ಗ್ಯಾರಂಟಿ ಸರ್? ಏನ್ ಕರೆಂಟ್ ಬಿಲ್ ಫ್ರೀ ಆದ್ರೂ ಕೊಡ್ಲಿ, ಇದು ಬರ್ತಾ ಇದೆ. ಓಕೆ ಸರ್, ಇನ್ನೊಂದ್ ಕಡೆ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಕಾಂಗ್ರೆಸ್ ಗ್ಯಾರಂಟಿ ಅಂತ ಅಂತಿದ್ದಾರೆ, ಹೌದಾ? ಹಾಗನ್ಸತ್ತಾ? ಆಗ್ಬಹುದು, ನಿಲ್ಬಹುದು. ಮನೆ ನಮ್ಮ ಪಕ್ಕದ ಮನೆಯಲ್ಲಿ
ನಾಲ್ಕ್ ಸಾವಿರ ಬಂತು, ನಾಲ್ಕೇ ದಿನಕ್ಕೆ ಕುಡಿದ್ಬಿಟ್ರೆ ಏನ್ ಸುಖ ಅದರಿಂದ? ತಿರುಗಿ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಜುಕೇಶನ್ ಫಂಡ್ ಕೊಡ್ತಾ ಇದ್ರು, ನನ್ನ ಮಗಳಿಗೆ 70,000 ಬರ್ತಾ ಇತ್ತು, ಇವತ್ತು 70 paisa ಬರ್ತಾ ಇಲ್ಲ. ಅವಳಿಗಾದ್ರೂ ಬಂದಿದ್ದಿದ್ರೆ ಎಜುಕೇಶನ್ ಇಂಪ್ರೂವ್ ಆಗದ? ಅದನ್ನ ಮಾಡಿಲ್ಲ ಅವರು. ಮತ್ತೆ ಎಲೆಕ್ಟ್ರಿಕ್ ಬೈಕ್ಸ್ ಇದೆಯಲ್ಲ, 25,000 ಸ್ಟೇಟ್ ಗೌರ್ಮೆಂಟ್, 25,000 ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು, ಇವತ್ತು 25,000 ರೂಪಾಯಿ ಅದು ಹೈಕ್ ಆಯ್ತು. ಅವಾಗ ಎಲೆಕ್ಟ್ರಿಕ್ ಬೈಕ್ ಪರ್ಚೇಸ್ ಮಾಡೋದು ಕಡಿಮೆ ಆಯ್ತು. ಯಾರಾಗ ನಷ್ಟ ಮೇಡಮ್ ಅವರ? ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ಗ್ಯಾರಂಟಿಗಳೇ ಕೊಡಬಾರ್ದು. ಅವನು ದುಡ್ಡು ತಿನ್ಬೇಕು, ದುಡ್ಡು ತಿಂದಾಗ ಅದ್ರ ಬೆಲೆ ಗೊತ್ತಿರ್ತದೆ. ಪುಕ್ಸಟ್ಟೆ ಬಂದಾಗ ಅದ್ರ ಬೆಲೆ ಗೊತ್ತಿರಲ್ಲ. ಅದರಿಂದ ಆ ಭಾಗ್ಯಗಳನ್ನ ನಿಲ್ಲಿಸ್ಬೇಕು, ಪವರ್ ಸಹಿತ ನಿಲ್ಲಿಸ್ಬೇಕು. ಮೇಡಮ್ ತಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಓಕೆ, ನೆಕ್ಸ್ಟ್ ಯಾರಾಗ್ಬೇಕು ಮೇಡಮ್ ಎಂ ಪಿ ಕ್ಯಾಂಡಿಡೇಟ್ ಇಲ್ಲಿ? ಮೇಡಮ್ ಯಾರಾದ್ರೂ ನಾವು ಕೂಲಿ ಮಾಡೋದು, ನಾವು ಮಾಡೋದು ಕೆಲಸ ಕಸ ಗುಡಿಸೋದು, ಚರಂಡಿ ಎತ್ತೋದು. ಯಾರು ಬಂದ್ರು ನಾವು ಕಷ್ಟ ಬೀಳೋ ತಪ್ಪಲ್ಲ, ತಿನ್ನೋ ತಪ್ಪಲ್ಲ. ಯಾರು ಬಂದ್ರೂ ಜಯ ನಮಗೆ. ಗ್ಯಾರಂಟಿ ಬಂದಿದೆ, ಅದೇನಾದರೂ ಲಾಭ ಆಗ್ತಿದ್ಯಾ ನಿಮಗೆ? ನಮಗೆಲ್ಲ ಲಾಸೇ, 5 ತಿಂಗಳಾಗೈತೆ ನಮ್ಮ ಕೂಪನ್ಗಳು ಕ್ಯಾನ್ಸಲ್ ಮಾಡಿಬಿಟ್ಟು. ಯಾವ ಕೂಪನ್ ಮೇಡಮ್? ರೇಷನ್ ಕೂಪನ್ನೇ ಕ್ಯಾನ್ಸಲ್ ಮಾಡಿ 5 ತಿಂಗಳಾಗೈತೆ. ನಾವು ಯಾರನ್ನ ಕೇಳೋಣ, ಯಾರನ್ನ ಇದು ಮಾಡೋಣ? ಹಾಂ ಹೇಳ್ರಿ. ಇದು ಗೃಹಲಕ್ಷ್ಮಿ ಬರ್ತಿದೆಯಾ 2000? ಇಲ್ಲ, ಯಾವ ಗೃಹಲಕ್ಷ್ಮಿದು ಇಲ್ಲ, ರೇಷನ್ದು ಕಾಸು ಬರ್ತಾ ಇತ್ತು ಅದು ಬರ್ತಾ ಇಲ್ಲ. ಕೂಪನ್ನೇ ಕ್ಯಾನ್ಸಲ್ ಮಾಡವ್ರೆ, ಇನ್ನು ನಮ್ಗೆ ಎಲ್ಲಿಂದ ಬರ್ತೈತೆ ಹೇಳಿ? ಪ್ರೆಸೆಂಟು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿದ್ದಾರೆ, ಸೊ ಅವ್ರಿಗೆ ಏನಾದರೂ ಹೇಳ್ತೀರಾ? ಮೇಡಮ್ ಮಾಡ್ತಾ ಇದಾರೆ, ಆದ್ರೂ ನಮ್ ಏನು ಸವಲತ್ತುಗಳು ಇನ್ನ ನಮ್ ಕಡೆ ಇನ್ನ ಬಂದಿಲ್ಲ. ಏನು ನಮ್ ಸವಲತ್ತುಗಳು ಏನು ಕೇಳಿಲ್ಲ, ಏನು ಇದ್ ಮಾಡಿಲ್ಲ. ಮೇಡಮ್ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಬರ್ಬೇಕಾ ಇಲ್ಲಿ ಅಥವಾ ಕಾಂಗ್ರೆಸ್ ಬರ್ಬೇಕಾ ಜೆಡಿಎಸ್ ಬರ್ಬೇಕಾ? ನಾವು ಹೇಳೋದಕ್ಕೆ ಇದಾಗಲ್ಲ ಮೇಡಮ್, ಯಾಕಂದ್ರೆ ನಾವು ಒಂದ್ ಕೆಲಸ ಮಾಡೋರು. ಯಾರು ಬಂದ್ರು ನಮ್ಗೆ ಜಯ, ಯಾರು ಬಂದ್ರು ನಾವು ಇದ್ ಮಾಡೋದೆ. ಅದ್ರ ಬಗ್ಗೆ ನಾವು ಇದ್ ಮಾಡಕ್ ಇದ್ ಮಾಡ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಜನರನ್ನ ಕೂಡ ಮಾತಾಡಿಸ್ತೀನಿ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಸರ್? ವಿನೋದ್ ಕುಮಾರ್. ಓಕೆ ಸರ್, ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಅಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಕ್ಯಾಂಡಿಡೇಟ್ಗೆ ಟಿಕೆಟ್ ಅನ್ನ ಕೊಡಬೇಕು, ಯಾರಿಗೆ ಕೊಡಬೇಕು? 100% ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಕೊಡಬೇಕು ಮೇಡಮ್. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಒಂದು ಆಧುನಿಕ ಭಗೀರಥ ಅಂತಾನೆ ಹೇಳ್ಬೋದು, ನೀರಾವರಿಯಿಂದ ಹಿಡಿದು ಪ್ರತಿಯೊಬ್ಬ ರೈತರ ಪರ, ಕಾರ್ಮಿಕ ಪರ, ಮಹಿಳೆಯರ ಪರ. ನೀವು ನೋಡಿರ್ಬೋದು ಮಹಿಳೆಯರಿಗೆ ಅಂದ್ರೆ ಬಡ್ಡಿ ಇಲ್ದಿರೋ ಬಡ್ಡಿ ರಹಿತವಾಗಿ ಯಾವ್ದಾವ್ದು ಬ್ಯಾಂಕ್ ಕಡೆಯಿಂದೆಲ್ಲೂ ಅವ್ರಿಗೆ ಲೋನ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಸ್ವಾವಲಂಬಿಗಳು ಮಾಡಿದ್ದಾರೆ. ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಸೀಟ್ ಕೊಡ್ಬೇಕು, ಅವರು 100% ಗೆಲ್ಲಬೇಕು ಮೇಡಮ್. ಬಟ್ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಅವರನ್ನ ಸೋಲಿಸ್ಬಿಟ್ರಲ್ಲ ಸರ್? ಎಂಎಲ್ಎ ಎಲೆಕ್ಷನ್ ಅಂದ್ರೆ ಅದು ಬೇರೆ ಲೆಕ್ಕ ಇತ್ತು. ಏನಾಯ್ತು ಅಂದ್ರೆ ನಿಮಗೂ ಗೊತ್ತಿರೋ ಹಾಗೆ ಈ ಗ್ಯಾರಂಟಿಗಳು ಯಾವ್ಯಾವ ಏನೇನು ಅಪಪ್ರಚಾರ ಯಾವ್ದು ಬೇರೆ ಅಪಪ್ರಚಾರಗಳು ಬೇರೆ ಮಾಡಿದ್ರು. ಅದು ನಿಮ್ ಅವ್ರು ನಾವ್ ಹೇಳೋದೇನಿಲ್ಲ, ಈಗ ಗೆದ್ದಿರ್ತಕ್ಕಂಥ ಶಾಸಕರೇ ಹೇಳ್ತಾ ಇದ್ದಾರೆ ನಾನು ಲಾಟ್ರಿಯಿಂದ ಗೆದ್ದಿರೋದು ಅಂತ. ಅವ್ರು ಗೆದ್ದ ಮೇಲೆ ಚಿಕ್ಕಬಳ್ಳಾಪುರ ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ಈಗಾಗಲೇ ನೋಡಿ. ಈಗ ಒಂದು 100 ದಿನಗಳು ನುಡಿದಂತೆ ನಡೆದಿದ್ದೇವೆ ಅಂತ ತುಂಬ ಕಾರ್ಯಕ್ರಮ ಮಾಡಿದ್ರು. ನೀವು ನಿಜವಾಗ್ಲೂ ನೋಡಬೇಕು, ನೀವು ಮಾಧ್ಯಮದವರಾಗಿ ನೀವು ಸುಮ್ಮನೆ ನಾವು ಇಲ್ಲೆಲ್ಲೋ ಕೇಳೋದಲ್ಲ, ನೀವು ಪ್ರತ್ಯಕ್ಷವಾಗಿ ನೋಡಿ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಏನು ಡಾಕ್ಟರ್ ಸುಧಾಕರ್ ಅವ್ರಿಗೆ ಇರೋವರೆಗೂ ಏನು ಕಾರ್ಯಕ್ರಮಗಳಾಗಿದಾವೋ ಅದು ಬಿಟ್ಟರೆ ಅದಾದ್ಮೇಲೆ ಯಾವುದೇ ರೀತಿ ಕಾರ್ಯಕ್ರಮಗಳು ಯಾರು ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಆಗಿ 100% ಆಗಿಲ್ಲ ಮೇಡಮ್. ರಸ್ತೆಗಳು ನೋಡಿ ಒಂದ್ಸರಿ ನೀವು ಸುಮ್ಮನೆ ಹೋಗಿ. ಆಮೇಲೆ ಯಾವ್ದಾದ್ರು ಗೂಡು ಈಗ ಮತ್ತೆ ಹೂವಿಂದ ಮಾರ್ಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ರಸ್ತೆಗಳು ಮಾಡ್ತೀವಿ ಅಂದ್ರೆ ಅದು ಮಾಡಿಲ್ಲ. ಯಾವ ಒಳಚರಂಡಿಗಳದ್ದು ಇರ್ಬೋದು ಮತ್ತೆ ಸೀಟ್ಗಳು ಕೊಡೋದು ವಿಚಾರ ಇರ್ಬೋದು, ಪ್ರತಿಯೊಂದು ಮೊದಲು ಏನಿತ್ತು ಅದೇ ಹಂತದಲ್ಲಿ ನಿಂತಿದೆ. ಪ್ರೆಸೆಂಟ್ ಸಿಟ್ಟಿಂಗ್ ಎಂಎಲ್ಎ ಏನಾದ್ರೂ ಭೇಟಿ ಮಾಡಿದ್ರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೇಡಮ್? ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮ್ಗೇನೋ ಒಂಥರ ಬೇಜಾರಾಗುತ್ತೆ, ಯಾವ ಥರ ಹೇಳ್ಬೇಕು ಅಂತ ಸುಮ್ಮನೆ ಫಸ್ಟಲ್ಲಿ ಸುಮ್ಮನೆ ಅದೇನು ನಿಮ್ಮೊಂದಿಗೆ ಅದೇನು ನಮಸ್ತೆ ಚಿಕ್ಕಬಳ್ಳಾಪುರ ಅದೇನೇನೋ ಮಾಡಿದ್ರು, ಬಟ್ ಯಾವುದು ಯಶಸ್ವಿ ಆಗಿಲ್ಲ. ಯಾಕಂದ್ರೆ ನೀವೇ ರಿಯಾಲಿಟಿ ಚೆಕ್ ಮಾಡಿ, ಬೇಕಾದ್ರೆ ಎಲ್ಲಾದರೂ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ನಾವು ಓಪನ್ ಆಗಿ ನೋಡಿ. ನಾವು ಒಬ್ಬ ಸಾಮಾನ್ಯ ಇದ್ರಾಗಿ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಮತದಾರನಾಗಿ. ಯಾರಾದರೂ ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ಈ ಥರ ಮಾಡಿದ್ದೀವಿ, ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಅಂತ ಏನಾದರೂ ಈಗ ಬಂದಿರೋ ಶಾಸಕರು ಹೇಳಿದ್ರೆ ದಾಖಲೆ ಸಮೇತ ನಾವು ಸಹ ಬರ್ತೀವಿ ಚಿಕ್ಕಬಳ್ಳಾಪುರದಲ್ಲೇ. ನೀವು ಬೇಕಾದ್ರೆ ನಿಮ್ಮ ಚಾನೆಲ್ ಮುಖಾಂತರನೇ ಕೂರಿಸ್ರಿ, ಏನಾದರೂ ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅವರು ನಾನು ಚಿಕ್ಕಬಳ್ಳಾಪುರದಲ್ಲಿ ಒಂದು ದಿನದ ಇದು ಸೇವೆ ಮಾಡ್ತೀನಿ ಮೇಡಮ್, ಅವ್ರ ಸೇವೆ ಮಾಡ್ತೀನಿ. ಓಕೆ, ಒಬ್ಬ ಮತದಾರರಾಗಿ ಶಾಸಕರಿಗೆ ಸವಾಲು ಹಾಕ್ತಾ ಇಲ್ಲ, ಸವಾಲು ಅಂತಲ್ಲ ಮೇಡಮ್, ಅಭಿವೃದ್ಧಿ ಆಗ್ಬೇಕು ನಾವು. ಯಾಕಂದ್ರೆ ಈಗ ಒಬ್ಬ ಶಾಸಕರು ನಾವು ಏನಕ್ಕೆ ಆಯ್ಕೆ ಮಾಡ್ತೀವಿ ಅಂದ್ರೆ ಅವರು ನಮಗೆ ಒಂದು ಕಷ್ಟ ಸುಖಗಳಿಗೆ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿರ್ತೀವಿ. ಅವರಿಂದ ಯಾವುದೇ ರೀತಿ ನಮ್ಗೆ ಅಭಿವೃದ್ಧಿ ಆಗಿಲ್ಲ ಅಂದಾಗ ನಮಗೂ ಅದು ಎಲ್ರಿಗೂ ಆ ರೀತಿ ಆಘಾತ ಆಗುವಂತದ್ದು ಸಾಮಾನ್ಯನೇ ಮೇಡಮ್. ಈಗ ಸರ್, ಲೋಕಸಭಾ ಚುನಾವಣೆಗಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಂಡಿದೆ,
ಇನ್ ಕೇಸ್ ಸುಧಾಕರ್ ಅವ್ರಿಗೆ ಟಿಕೆಟ್ ಸಿಗದೆ ಯಾವ್ದಾದ್ರು JDS ಕ್ಯಾಂಡಿಡೇಟ್ ಗೆ ಟಿಕೆಟ್ ಸಿಕ್ಕರೆ ಏನ್ ಮಾಡ್ತೀರಾ ಮೇಡಮ್? ಈಗ ಅದು ಒಳ ಒಪ್ಪಂದ ಏನಾಗಿದೆ ನಮಗೂ ಗೊತ್ತಿಲ್ಲ. ಆತರ ಏನಾದ್ರು ಇದ್ರೆ ನಾವು ಖಂಡಿತವಾಗ್ಲೂ ಮಾಡ್ಲೇಬೇಕಾಗುತ್ತೆ, ಆಗ ಮಾಡ್ಲೇ ಮಾಡ್ತೀವಿ. ಬಟ್ ಬಿಜೆಪಿ ಇಂದ ಏನಾದ್ರೂ ಟಿಕೆಟ್ ಕೊಡೋದಾದ್ರೆ ಸುಧಾಕರ್ ಅವ್ರಿಗೆ ಕೊಡಿ ಅಂತ ಒತ್ತಾಯ? ಬಿಜೆಪಿ ಇಂದನೇ ಇಲ್ಲ, ಯಾವ್ದ್ರಿಂದನಾದ್ರೂ ಕೊಡ್ಲಿ, ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಅವ್ರ ಅಭಿವೃದ್ಧಿ ಅಧಿಕಾರರು, ಅವರು ಸುಮಾರು ಒಂದು 10 ವರ್ಷಗಳಿಂದ ತುಂಬಾ ಜನಸೇವೆ ಮಾಡಿದ್ದಾರೆ ಅವರು. ಆದ್ರಿಂದ ಅವ್ರಿಗೆ ಅಂತ ವ್ಯಕ್ತಿ ಮತ್ತೆ ಬರ್ಬೇಕು, ಮತ್ತೆ ನಮ್ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗ್ಬೇಕು ಮೇಡಮ್. ಅಷ್ಟೇ, ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಅವರ ಮುಖಂಡರು ಫಾಲೋವರ್ಸ್ ಗಳು ಲಾಬಿ ನಡೆಸೋದ್ ಸಾಮಾನ್ಯ. ಈಗ ಸದ್ಯ ಕೂಡ ಈ ಟಿಕೆಟ್ ಗಾಗಿ ಒಂದಷ್ಟು ಕಾಂಪಿಟೇಷನ್ ಇದ್ದೇ ಇದೆ. ಸೊ ನೀವು ಬಿಜೆಪಿ ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವ್ರಿಗೆ ಏನ್ ಹೇಳ್ತೀರಾ, ಏನ್ ಒತ್ತಾಯ ಮಾಡ್ತೀರಾ? ಮೇಡಮ್, ನಾವೇನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಒಂದು ಪಕ್ಷದ ಯಾರೇ ಕಾರ್ಯಕರ್ತರಾಗ್ಲಿ, ಯಾವುದೇ ಒಬ್ಬ ಅವ್ರ ಒಬ್ಬ ಲೀಡರ್ ಅಥವಾ ಅವ್ರ ನಾಯಕರಿಗೆ ಸೀಟ್ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ. ಅದು ಅದರಿಂದ ಅವರು ಒಬ್ಬ ಲಾಬಿ ನಡೆಸೋದು ಅದು ಕಾಮನ್ ಮೇಡಮ್. ಅದು ಯಾರು ಬೇಕಾದ್ರೂ ನಡೆಸ್ಬೋದು. ಈಗ ನೋಡಿ, ಈಗ ನಿಮ್ಗೆ ಗೊತ್ತಿರೋ ಹಂಗೆ ಒಂದ್ ಕಡೆ ವಿಶ್ವನಾಥ್ ಅವ್ರು ನಡೆಸ್ತಾ ಇದಾರೆ, ಇನ್ನೊಂದ್ ಕಡೆ MTB ನಾಗರಾಜ್ ಅವ್ರು ನಡೆಸ್ತಾ ಇದಾರೆ, ಇನ್ನೊಂದ್ ಕಡೆ ಈಗ ನಮ್ಮ ಸುಧಾಕರ್ ಅವ್ರು ಕೊಡ್ಲೇಬೇಕು ಅಂತ ತುಂಬಾ ಭಾರಿ ಒತ್ತಡ ಇದೆ. ಅದರಲ್ಲಿ ನಾವು ಏನು ಯಾವ ರೀತಿ ನಾವು ಹೇಳೋದಕ್ ಆಗೋದಿಲ್ಲ, ಅದು ಲಾಬಿ ಮಾಡೋದು ಕಾಮನ್ ಮೇಡಮ್. ಸರಿ, ಈಗ ಕಾಂಗ್ರೆಸ್ ನಿಂದ ವೀರಪ್ಪ ಮೊಯ್ಲಿ ಅವ್ರ ಹೆಸರು ಮತ್ತೆ ರಕ್ಷಾರಾಮಯ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ ಮೇಡಮ್? ಅದು ಅವ್ರ ಪಕ್ಷದ ವಿಚಾರ ನಾವು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವ್ ಹೇಳಿದ್ರೆ ನಮ್ಮ ಪಕ್ಷದಲ್ಲೂ ಅದೇ ರೀತಿ ಈಗ ಬೇರೆ ಬೇರೆ ಲಾಬಿ ಮಾಡ್ತಾ ಇದ್ರೆ, ಅದರಲ್ಲೂ ಅವ್ರ ಪಕ್ಷದಲ್ಲಿ ಇನ್ನೂ ತುಂಬಾ ಈಗ ಶಿವಶಂಕರ್ ರೆಡ್ಡಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು, ರಕ್ಷಾರಾಮಯ್ಯ ಅವರು, ಇನ್ನು ತುಂಬಾ ಹೆಸರು ತುಂಬಾ ಕೇಳಿ ಬರ್ತಾ ಇದಾವೆ. ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಬಟ್ ಯಾರೇ ಕೊಟ್ರು ಇಂಥ ವ್ಯಕ್ತಿ ಈಗ, ಯಾಕಂದ್ರೆ ಈಗ ಅಲ್ಲಿರ್ತಕ್ಕಂಥವ್ರು ಈಗ ನೀವು ಹೇಳಿದ್ರೆ ಇವತ್ತು ಹೆಸರು, ಅವರು ಒಂದು 10 ವರ್ಷ ಆಡಳಿತ ನಡೆಸಿದ್ದಾರೆ, ಆಗ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಯಾವುದೇ ರೀತಿ ಅಭಿವೃದ್ಧಿ ಏನು ಮಾಡಿಲ್ಲ ಮೇಡಮ್. JDS ಮುಖಂಡರು ಹೇಳ್ತಾ ಇದಾರೆ ಮಾಜಿ CM ಕುಮಾರಸ್ವಾಮಿ ಅವರಿಗೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೂಡ ಟಿಕೆಟ್ ಕೊಡಬೇಕು ಅಂತ. ಹೌದು ಮೇಡಮ್, ಆಲ್ರೆಡಿ ಅವರೂ ಒಂದ್ಸಲಿ ಹಾಕಿದ್ದಾರೆ. ಒಂದ್ ಬಾರಿ ಡಾಕ್ಟರ್ ಇವರು ಕುಮಾರಸ್ವಾಮಿ ಅವ್ರ ಒಂದ್ಸಲಿ ಎಲೆಕ್ಷನ್ ನಿಂತು, ಇವ್ರು ಬಚ್ಚೇಗೌಡರು ಮತ್ತೆ ವೀರಪ್ಪ ಮೊಯ್ಲಿ ಅವ್ರು ನಿಂತಿದ್ದಾಗ ನಿನ್ನೆ ಒಂದ್ಸಲಿ ಪರಾಭವಗೊಂಡಿದ್ದಾರೆ. ಅವ್ರು ಹಾಕೋದು ತಪ್ಪೇನಿಲ್ಲ ಮೇಡಮ್, ಯಾಕಂದ್ರೆ ಅವರು ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆ ಮಾಡಿದ್ದಾರೆ, ಅದು ಒಂದು ಯಶಸ್ ಅವ್ರು ಸಲ್ಲೇಬೇಕು ಮೇಡಮ್. ನಿಮ್ದು BJP ಮತ್ತೆ JDS ಮೈತ್ರಿಗೆ ನಿಮ್ಮ ಸಹಮತ ಇದೆ? ಅಲ್ಲ, ಮೈತ್ರಿ ಸಹಮತ ಇದೆ ಅನ್ನೋದಕ್ಕಿಂತ ನಾವು BJP ಆಕ್ಚುಲಿ ಸ್ವಂತ ಇದ್ರ ಮೇಲೆ ನಿಲ್ಲಬೇಕು. ಯಾಕಂದ್ರೆ ಡಾಕ್ಟರ್ ಇಲ್ಲಿ KS ಸುಧಾಕರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಮತ್ತೆ ಅಲ್ಲಿ ಕೇಂದ್ರದಲ್ಲಿ ಎಲ್ಲರಿಗೂ ಗೊತ್ತಿರೋ ರೀತಿ ನಮ್ಮ ನರೇಂದ್ರ ಮೋದಿ ಅವರು ತುಂಬಾ ಯಶಸ್ಸನ್ನು ಗೊಳಿಸಿದ್ದಾರೆ, ನಮ್ಮ ಭಾರತವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಆದ್ರಿಂದ ಅಂತ ವ್ಯಕ್ತಿ ಮುಖಾಂತರ ಒಂದು BJP ಪಕ್ಷಕ್ಕೆ ತುಂಬಾ ವರ್ಚಸ್ಸಿದೆ, ಆದ್ರಿಂದ ವೈಯಕ್ತಿಕವಾಗಿ ನಿಂತ್ರೆ ಇನ್ನೂ ಒಳ್ಳೇದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಜೊತೆಗೆ ಇನ್ನೊಬ್ಬರನ್ನ ಕೂಡ ಮಾತಾಡ್ತೀನಿ ಸರ್. ತಮ್ಮ ಹೆಸರು? ಇಲ್ಲ, ಸಾಕು ಸರ್. ವೆಂಕಟರಾಮ್ ಅಂತ. ನೆಕ್ಸ್ಟ್ MP ಎಲೆಕ್ಷನ್ ಗೆ ಯಾರಿಗೆ ಸರ್ ಟಿಕೆಟ್ ಕೊಡ್ಬೇಕು, ಯಾವ ಪಕ್ಷ ಬರ್ಬೇಕು ಸರ್? ಮೇಡಮ್, ಸುಧಾಕರ್ಗೆ ಮೇಡಮ್. ಓಕೆ, ನಾವೆಲ್ಲ ಸುಧಾಕರ್ನೇ ಆಯ್ಕೆ ಮಾಡ್ತಾ ಇರೋದು. ಓಕೆ, ಬಟ್ MLA ಎಲೆಕ್ಷನ್ ಅಲ್ಲಿ ಯಾಕೆ ಮೇಡಮ್ ಸೋಲ್ಸಿದ್ರೆ? ಯಾಕಂದ್ರೆ ಅದೇ ಗ್ಯಾರಂಟಿಗಳ ಮೇಲೆ ಎಲ್ಲ ಯಂಗ್ಸರ್ ಎಲ್ಲ ಗ್ಯಾರಂಟಿಗಳಿಗೆ ಬಿದ್ದೋಗ್ಬಿಟ್ಟು ಎಲ್ಲ ಒತ್ತು ಬಿಟ್ಟಿದ್ದಾರೆ ಅಷ್ಟೇ ಓಟು. ಸುಧಾಕರ್ ಅವರು ಯಾಕೆ ಟಿಕೆಟ್ ಕೊಡ್ಬೇಕು ಅವ್ರಿಗೆ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಕೊಡ್ಬೇಕು ಅಂತ. ಇನ್ ಕೇಸ್ JDS ಕ್ಯಾಂಡಿಡೇಟ್ ಬಂದ್ರೆ ಏನ್ ಮಾಡ್ತೀರಾ? ಯಾಕಂದ್ರೆ ಅವರಿಬ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಂತ? ಓಕೆ, ಅವರು ಅಭಿವೃದ್ಧಿ ಮಾಡಿದ್ದಾರೆ, ಅವರು ಒಂದ್ಸಲ MLA ಆಗಿದ್ರಲ್ವ, ಅವರು ಪರವಾಗಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ನ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಏನ ಅಲ್ಲ, ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ, ಅದೇ ಸುಮ್ನೆ ಏನ ಅಷ್ಟೇ. ಓಕೆ, ತಮ್ಗೆ ಗೃಹಲಕ್ಷ್ಮಿ ಬರ್ತಿದ್ಯಾ? ಅದೇ ಒಂದ್ ತಿಂಗ್ಳು ಬರ್ತದೆ, ಒಂದ್ ತಿಂಗ್ಳು ಬರಲ್ಲ ಹಂಗೆ. ಬೇರೆ ಎಲ್ಲ ಗ್ಯಾರಂಟಿಗಳು, ಉಳಿದ ಗ್ಯಾರಂಟಿಗಳು ಬರ್ತಿದ್ಯಾ? ಗ್ರಹ ಜ್ಯೋತಿ ಆಗಿರ್ಬೋದು ಅಥವಾ ಬಸ್ ಅಲ್ಲಿ ಓಡಾಡ್ತಿದ್ದೀರಾ ಫ್ರೀ ಆಗಿ? ನಾವೇನ್ ಹೆಚ್ಚಾಗಿ ಓಡಾಡ್ತಾ ಇಲ್ಲ ಮೇಡಮ್, ನಮ್ಗೆ ಬಿಸ್ನೆಸ್ ಬಿಟ್ಟು ನಾವು ಓಡಾಡಕ್ ಆಗಲ್ವಲ್ಲ, ನಾವೇನ್ ಓಡಾಡ್ತಾ ಇಲ್ಲ ಜಾಸ್ತಿ. ಯಾರೋ ಓಡಾಡೋರು ಓಡಾಡ್ತಾ ಇದಾರೆ, ಏನ್ ಅಲ್ಲ, ಫ್ರೀ ಬಸ್ ಬಿಟ್ಟಿದ್ದಾರೆ ಅಂತ ನಾವು ಕೆಲಸ ಬಿಟ್ಬಿಟ್ಟು ಓಡಾಡಕ್ ಆಗಲ್ವಲ್ಲ. ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕಾಗಾದ್ರೆ? ಮೋದಿನೇ. ಯಾಕೆ ಮೋದಿ ಆಗ್ಬೇಕು? ಅಲ್ಲ, ಯಾರ್ ಬಂದಿದ್ರು ಅಯೋಧ್ಯೆ ಅಂತೂ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರ ಕೈಯಲ್ಲಿ, ಅದಕ್ಕೆ ನಮಗ್ ಮೋದಿನೇ ಬೇಕು. ರಾಹುಲ್ ಗಾಂಧಿ ಅವ್ರು ಬೇಡವಾ? ಬೇಡ. ಯಾಕೆ ಬೇಡ ಮೇಡಮ್? ಬೇಡ. ಅವ್ರೇನು ಅಲ್ಲ, ನಮ್ಮ ರಾಷ್ಟ್ರದವ್ರ, ನಮ್ಮ ರಾಜ್ಯದವ್ರ, ಅವ್ರಿಗೆ ಏನ್ ಗೊತ್ತಿದೆ ಅಂತ? ಏನ್ ಗೊತ್ತಿದೆ ಅವ್ರಿಗೆ? ಏನು ಗೊತ್ತಿಲ್ಲ. ಓಕೆ ಸರ್, ತಮ್ಮ ಹೆಸರು? ವೆಂಕಟರಾಮ್. ಓಕೆ, ಯಾರು ಬರ್ಬೇಕು ಸರ್ ನೆಕ್ಸ್ಟ್? ಅವರೇ ಸುಧಾಕರ್ ಅಂತ. ಹೌದಾ? ಯಾಕೆ ಸುಧಾಕರ್ ಅವ್ರು ಬರ್ಬೇಕು? ಅಭಿವೃದ್ಧಿ ಕೆಲಸ ಮಾಡಿದಾರೆ, ಒಳ್ಳೆ ಇದ್ ಮಾಡಿದಾರೆ, ಪಾಪ ಪ್ರತಿ ಒಂದಕ್ಕೂ ಅವ್ರು ನೇಮಿಸಿದಾರೆ, ಅವ್ರಿಗೆ ಒಳ್ಳೇದಾಗ್ಲಿ, ಬರ್ಲಿ, ಅವರೇ ಬರ್ಲಿ. ಟಿಕೆಟ್ ಸಿಗತ್ತೆ ಅಂತ ಅನ್ಸುತ್ತಾ? ಕಾಂಪಿಟೇಷನ್ ಇದೆ, ಮಾಡ್ಲೇಬೇಕು. ಸಿಗುತ್ತೆ ಮೇಡಮ್, ಸಿಕ್ತಾಗ ಸಿಗುತ್ತೆ, ಆಗ್ಸೋಣ. ಓಕೆ, ಮಾಡೋಣ. ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು? ಮೋದಿನೇ. ಯಾಕೆ ಸರ್ ಮೋದಿ ಆಗ್ಬೇಕು? ಒಳ್ಳೆ ಕೆಲಸ ಮಾಡಿದಾರೆ, ನಮ್ಮ ಭಾರತ ಒಳ್ಳೆ ಇದ್ ತರಬೇಕಂತ ಇದಾರೆ, ಅದರಿಂದ ಅವರೇ ಇರ್ಲಿ. ರಾಹುಲ್ ಗಾಂಧಿ ಅವ್ರು ಬೇಡವಾ? ಯಾರು ಬೇಡ. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಅದೇ 2000 ಬರ್ತಾರೆ ಅಂತಾರೆ, ಬರ್ತಾ ಇಲ್ಲ. ಮತ್ತೆ ಕರೆಂಟ್ ಒಂದ್ ದಿನ ಕೊಡ್ತೀನಿ ಅಂತಾರೆ, ಏನ ಇನ್ನು ಯೂನಿಟಿ 200 ಕೊಡ್ತೀನಿ ಅಂತಾರೆ, ಅದು ಕೊಟ್ಟಿಲ್ಲ.
ಕೆಲವು ಕೊಡ್ತಾರೆ ಕೆಲವು ಇಲ್ಲ. ಓಕೆ, ಪ್ರೆಸೆಂಟ್ ಸಂಸದರು ಬಿ ಎನ್ ಬಚ್ಚೇಗೌಡ ಅವರು ಇದ್ದಾರೆ, ಅವ್ರು ಕೆಲಸ ಮಾಡಿದಾರ ಹೇಗೆ? ಮೊದಲು ಮಾಡಿದ್ದಾರೆ, ಈಗ ಏನಿಲ್ಲ. ಈ ಟರ್ಮಲ್ಲಿ ಏನು ಮಾಡಿಲ್ವಾ? ಈ ಟೈಮಲ್ಲಿ ಏನು ಮಾಡಿಲ್ಲ. ಓಕೆ ಮೇಡಮ್, ಏನು ಕೆಲಸ ಮಾಡಿಲ್ವಾ ಈ ಟರ್ಮಲ್ಲಿ? ಇಲ್ಲ ಮೇಡಮ್, ಇಲ್ಲ. ನಾವು ಅವ್ರ ಕೆಲಸ ಮಾಡಿರೋದೇ ನೋಡಿಲ್ಲ, ಸುಮ್ನೆ ಕೇಳ್ತಾರೆ. ಅವ್ರ ಮನೆಗಳಲ್ಲಿ ಅವ್ರು ಇರ್ತಾರೆ, ಜನಗಳದ್ದು ನಂಬರ್ ಒನ್ ಸುಧಾಕರ್ ಹೈಕಮಾಂಡ್ಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡ್ತೀರಾ? ಒತ್ತಾಯ ಮಾಡೋಣ, ಗ್ಯಾರಂಟಿ ಒತ್ತಾಯ ಮಾಡೋಣ. ಸುಧಾಕರ್ ಮಾಡ್ತೀವಿ, ಗ್ಯಾರಂಟಿ ಮಾಡ್ತೀವಿ. ನಮ್ಗೆ ಕೇಂದ್ರದಲ್ಲಿ ಮೋದಿನ ಇರ್ಬೇಕು. ಅದಕ್ಕೆ